ನಾನು ಧನಂಜಯವರ ಮನೆ ಪಕ್ಕದಲ್ಲೇ ಇದ್ದಂತರು ಅವರ ತಂದೆಯವರ ಸ್ನೇಹಿತರು ನಾನು ಧನಂಜಯವರನ್ನ ಎಲ್ಕೆಜಿ ಇಂದಲೂ ನೋಡ್ಕೊಂಡು ಬಂದಿದ್ದೇನೆ ಧನಂಜಯ ಮೊದಲಿಂದಲೂ ಅವನು 7ನೇ ಕ್ಲಾಸ್ನಲ್ಲೂ ತಾಲೂಕಿಗೆ ಪ್ರಥಮ ರ್ಯಾಂಕ್ ಬಂದ ಎಸ್ಎಲ್ಸಿಯಲ್ಲೂ ತಾಲೂಕಿಗೆ ಪ್ರಥಮ ರ್ಯಾಂಕ್ ಬಂದ ಬಟ್ ನಾನು ಎಸ್ಎಲ್ಸಿಯಲ್ಲಿ ಅವರಿಗೆ ನಮ್ಮ ಪಕ್ಕದ ಮನೆಯಲ್ಲಿ ಇದ್ದಿದ್ದರಿಂದ ಕೆಲವು ದಿನಗಳ ಕಾಲ ಗಣಿತವನ್ನು ಬೋಧನೆ ಮಾಡ್ತಾ ಇದ್ದೆ ಬಹಳ ಪ್ರತಿಭಾವಂತ ವಿದ್ಯಾರ್ಥಿ ನಾನು ಗಮನಿಸಿದ ಹಾಗೆ ಧನಂಜಯ ಪ್ರಾರಂಭದಿಂದಲೂ ಯಾರ ಜೊತೆನೂ ಜಾಸ್ತಿ ಮಾತಾಡ್ತಿರಲ್ಲ ಅಂತರ್ಮುಖಿ ಬಹಳ ವಿಭಿನ್ನವಾದ ಚಿಂತನೆಯನ್ನು ಹೊಂದಿರತಕ್ಕಂತ ವ್ಯಕ್ತಿ ಬಟ್ ಅವನ ಚಿಂತನೆಗಳು ಬೇರೆ ಸಾಮಾನ್ಯ ಹುಡುಗರ ಚಿಂತನೆಗಿಂತಲೂ ವಿಭಿನ್ನವಾಗಿ ಕಂಡುಬಂದಿದೆ ನನಗೆ ಅವನಲ್ಲಿ ಏನೋ ಒಂದು ಬೇರೆ ತರ ಯೋಚನೆ ಮಾಡುವಂತ ಚಿಂತನೆ ಅವನಿಗಿತ್ತು ಈ ಕಾರಣದಿಂದಲೇ ಅವನು ಇನ್ಫೋಸಿಸ್ ಅಲ್ಲಿ ಅಥವಾ ಮೈಸೂರಿನಲ್ಲಿ ಇಂಜಿನಿಯರಿಂಗ್ ಮಾಡಿ ವಿದ್ಯಾಭ್ಯಾಸಕ್ಕೆ ಹೋದ್ರೂ ಬಟ್ ಅವನು ಚಲನಚಿತ್ರರಂಗಕ್ಕೆ ಬಂದಾಗ ನಾವು ಮೊದಲನೇದು ಜಯನಗರ ಫೋರ್ತ್ ಬ್ಲಾಕ್ ಯೂಟ್ಯೂಬ್ ನಲ್ಲಿ ಅವನು ನೋಡಿದಾಗ ಅವನಲ್ಲಿ ನಿಜವಾದ ಒಂದು ಅವನಲ್ಲಿ ಕಲೆ ಇದೆ ಪ್ರತಿಭೆ ಇದೆ ಅಂತ ಹೇಳಿ ಮತ್ತು ಅವರ ತಂದೆಯವರು ಸುಮಾರು ಸಲ ನಮ್ಮ ಸ್ನೇಹಿತರ ಜೊತೆ ಹಂಚಿಕೊಂಡಾಗ ಅವನಿಗೆ ಪ್ರೋತ್ಸಾಹ ಮಾಡಬೇಕು ಬಟ್ ಅವನಲ್ಲಿರ್ತಕ್ಕಂಥ ಆಸಕ್ತಿಗೆ ನಾವೆಲ್ಲ ನೆರವು ನೀಡಬೇಕು ಅನ್ನೋ ಕಾರಣಕ್ಕೋಸ್ಕರ ಅವ್ರ ತಂದೆಯವರು ಸಹ ಅವನ ಕಲೆಯನ್ನು ಮೆಚ್ಚಿ ಪ್ರೋತ್ಸಾಹಿಸಿದರು ಆನಂತರ ಬಂದಂಥ ಡೈರೆಕ್ಟರ್ ಸ್ಪೆಷಲ್ ಇರ್ಬೋದು ಜೆಸ್ಸಿ ಇರ್ಬೋದು ಬಾಕ್ಸರ್ ಇರ್ಬೋದು ಜೊತೆಗೆ ಕೆಲವು ನಮ್ಮ ಚಲನಚಿತ್ರದ ಶಿವಣ್ಣವ್ರ ಜೊತೆಗೆ ಅವನು ಮಾಡಿದಂಥ ಚಿತ್ರ ಅವನಿಗೆ ಒಂದು ಹೊಸ ಜೀವನವನ್ನು ಕೊಡ್ತು ಅವನು ಮುಂದೆ ತದನಂತರ ಡಾಲಿ ಧನಂಜಯ ಅಂತ ಹೆಸರಿನಿಂದಲೇ ಪ್ರಾರಂಭ ಆದ ಆನಂತರ ನಮ್ಮ ಪುನೀತ್ ರಾಜಕುಮಾರ್ ಅವರ ಜೊತೆ ಯುವರತ್ನದಲ್ಲೂ ಅವನು ಕಾಣಿಸಿಕೊಂಡ ಆಮೇಲೆ ನಟ ದರ್ಶನ್ ಅವರ ಜೊತೆನೂ ಯಜಮಾನ ಪಿಕ್ಚರ್ನಲ್ಲಿ ಕಾಣಿಸಿಕೊಂಡ ಮತ್ತು ಯಾವುದೇ ಅವನಿಗೆ ಕೊಟ್ಟಂಥ ಒಂದು ಯಾವುದೇ ಒಂದು ಪಾತ್ರವನ್ನು ಅದಕ್ಕೆ ಜೀವ ತುಂಬಿ ಮಾಡುವಂಥ ಒಂದು ಪ್ರತಿಭೆ ಅವನಲ್ಲಿರೋದ್ರಿಂದ ಕೆಲವು ಚಿತ್ರಗಳಲ್ಲಿ ಅವನು ವಿಲನ್ ರೂಪ ಮಾಡಿದರೂ ಸಹ ಅದಕ್ಕೂ ಜೀವ ಕಳೆ ತುಂಬಿದ್ದಾನೆ ಇತ್ತೀಚೆಗೆ ಬಂದಂಥ ಈ ಬಡವ ರ್ಯಾಸ್ಕಲ್ಲಂತೂ ತುಂಬ ಎಲ್ಲ ವರ್ಗದ ಜನರನ್ನು ಮುಟ್ಟುವಂಥ ಕೆಲಸ ಇದರಲ್ಲಿ ಆಗಿದೆ ಉತ್ತಮವಾದಂಥ ಸಂಭಾಷಣೆ ಇದೆ ಒಳ್ಳೆಯ ಸಂಗೀತ ಇದೆ ಮತ್ತು ಗೆಳೆಯರಿಗೋಸ್ಕರ ರಚನೆ ಮಾಡಿರ್ತಕ್ಕಂಥ ಎಲ್ಲ ಗೆಳೆಯರೇ ಇದರಲ್ಲಿ ಭಾಗವಹಿಸಿ ಎಲ್ಲ ಪಾತ್ರಗಳಿಗೂ ಜೀವ ತುಂಬಿರೋದ್ರಿಂದ ಅದರಲ್ಲೂ ವಿಶೇಷವಾಗಿ ರಂಗಾಯಣರಿಗೂ ಮತ್ತು ತಾರಾ ಅವರ ಮತ್ತು ನಾಗಭೂಷಣ್ ಅವರ ಒಂದು ಅವು ಜನಗಳ ಮನಸ್ಸನ್ನು ಗೆಲ್ತವೆ ಜೊತೆಗೆ ಉತ್ತಮ ಸಂಭಾಷಣೆ ಇದೆ ಮತ್ತು ಇದ್ರ ಚಿತ್ರದಲ್ಲಿ ವಿಶೇಷ ಡಾಲಿ ಧನಂಜಯ ಅವರು ಎರಡು ಗೀತೆಗಳನ್ನು ರಚನೆ ಮಾಡಿದ್ದಾರೆ ಎರಡೂ ಗೀತೆಗಳು ಜನಮನ್ನಣೆಯನ್ನು ಗಳಿಸಿದ್ದಾವೆ ಹೀಗೆ ಡಾಲಿ ಧನಂಜಯ ಅವರ 10 ವರ್ಷಗಳ ಶ್ರಮದ ಇವತ್ತು ಈ ಚಿತ್ರ ಇವತ್ತು ರಾಜ್ಯದಾದ್ಯಂತ ಕನ್ನಡ ಕಲಾಭಿಮಾನಿಗಳು ಪ್ರೋತ್ಸಾಹಿಸಿ ಅವನಿಗೆ ಆಶೀರ್ವಾದ ಮಾಡಿದ್ದಾರೆ ನಮಗೂ ಮತ್ತು ನಮ್ಮ ಈ ಚಿತ್ರದ ನಿರ್ಮಾಪಕರಾಗಿರ್ತಕ್ಕಂಥ ಅಡವಿ ಸ್ವಾಮಿಯವರ ಸ್ನೇಹಿತರಿಗೆ ಈ ಡಾಲಿ ಧನಂಜಯ ಅವರ ಈ ಒಂದು ಯಶಸ್ಸು ನಮಗೆಲ್ಲ ಖುಷಿ ತಂದಿದೆ ಅವ್ರಿಗೆ ಇನ್ನೂ ಈ ಚಿತ್ರರಂಗದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಬೆಳೆಯಲಿ ಅಂತ ಆಶಿಸ್ತೇನೆ.